ನಮಸ್ಕಾರ, ನಾನು ನಿಮ್ಮ ಶ್ವೇತಾ ಚಂಗಪ್ಪ ಮಾತಾಡ್ತಿದ್ದೀನಿ. ಮೊದಲನೇದಾಗಿ ಖುಷಿ ಆಯಿತು ಯೂಟ್ಯೂಬ್ನಲ್ಲಿ ಇನ್ನೊಂದು ಚಾನೆಲ್ ಬರ್ತಿದೆ ಅನ್ನೋ ವಿಷಯನ ಕೇಳಿ. ಅದು ಯೂತ್ಗೋಸ್ಕರ ಒಂದು ಡೆಡಿಕೇಟ್ ಮಾಡಿರುವಂಥ ಚಾನೆಲ್, ದಟ್ಸ್ ಕಾಲ್ಡ್ ಯೂತ್ ಸ್ಟಾರ್ ಅಂತ. ಒಳ್ಳೆ ಅಜೆಂಡಾ ಇಟ್ಕೊಂಡು ಈ ಒಂದು ಚಾನೆಲ್ನ ಓಪನ್ ಮಾಡಿದ್ದಾರೆ ಡೆಫಿನೆಟ್ಲಿ, ಬಿಕಾಸ್ ಈಗಿನ ಯೂತ್ ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನು ಖಂಡಿತವಾಗ್ಲೂ ಎಲ್ಲ ಕಡೆಯಿಂದನೂ ನೋಡ್ತಾ ಇದ್ದೀವಿ ಆ್ಯಂಡ್ ಪ್ರೂವ್ ಮಾಡ್ತಾ ಬಂದಿದ್ದಾರೆ ಕೂಡ. ಬಟ್ ಒಂದು ಪಾಯಿಂಟ್ ಏನಂದರೆ, ನಾನು ಪ್ರತಿ ದಿವಸ ನಾನು ಅದೇ ಯೋಚನೆ ಮಾಡ್ತಿರ್ತೀನಿ. ಪ್ರತಿ ದಿವಸ ನಾನು ನ್ಯೂಸ್ ಚಾನೆಲ್ಸ್ ನೋಡಿದಾಗ ಪಾಸಿಟಿವ್ಗಿಂತ ನೆಗೆಟಿವ್ಸೇ ಜಾಸ್ತಿ ಕಾಣ್ತಾ ಇರುತ್ತೆ. ನಾನು ಅಂದ್ಕೊಳ್ತೀನಿ ಯಾವಾಗಲೂ ಏನೋ ಲೈಕ್ ಟಿ ವಿ ಆನ್ ಮಾಡಿದ ತಕ್ಷಣ ಯಾಕೆ ಪಾಸಿಟಿವ್ ನ್ಯೂಸ್ಗಳು ನಮಗೆ ಜಾಸ್ತಿ ಸಿಗಲ್ಲ, ಬರೀ ನೆಗೆಟಿವ್ನೇ ಹೈಲೈಟ್ ಮಾಡ್ತಾರೆ. ಬಿಕಾಸ್ ಆ ಥರ ಸೊಸೈಟಿ ಕೂಡ ಆ ಥರ ಅದೇ ಒಂದು ರೂಟ್ನ ತಗೊಳ್ತಾ ಇದೆ. ಅಂಥ ಒಂದು ಸಿಚುಯೇಷನ್ಗೆ ಯೂತ್ ಬಲಿ ಆಗ್ತಿದ್ದಾರೆ. ಈ ಫೀಲ್ಡು ಆ ಫೀಲ್ಡು ಆ ಒಂದು ಇಂಡಸ್ಟ್ರಿ ಅಥವಾ ಯಾವುದೋ ಒಂದು ಟ್ಯಾಲೆಂಟ್ ನಾವು ಹುಡ್ಕೊಂಡು ಹೋಗೋದು ಬರೀ ಇಷ್ಟಕ್ಕೆ ಸೀಮಿತವಾಗಿದೆ. ಸೊಸೈಟಿಲಿ ಎಲ್ಲ ಒಂದು ಇದರಲ್ಲೂ ಒಂದು ಏನು ಹೇಳ್ತಾರೆ, ಕಲ್ಮಶ ಅನ್ನೋದು ಮಿಕ್ಸ್ ಆಗೋಗ್ಬಿಟ್ಟಿದೆ. ಸೊ ಈಗಿನ ಯೂತ್ಗೆ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯುವ ಜನಾಂಗ ನಿಜವಾಗ್ಲೂ ಅವ್ರು ಏನು ಇಷ್ಟಪಟ್ಟಿರ್ತಾರೆ ಖಂಡಿತವಾಗ್ಲೂ ಅದನ್ನು ಆ ಒಂದು ಗುರಿನ ಮುಟ್ಟಬೇಕು. ಆದರೆ ಯಾವ ಥರ ಮುಟ್ತಾರೆ ಇದು ಕ್ವೆಶ್ಚನ್ ಮಾರ್ಕ್. ಬಿಕಾಸ್ ಒಂದು ಗುರಿನ ಮುಟ್ಟಬೇಕು ಅಂತಂದರೆ ಅದು ಸಿಂಪಲ್ ಆಗಿ ಮುಟ್ಟೋಕ್ಕಾಗಲ್ಲ ಅಥವಾ ಈಸಿಯಾಗಿ ನಾವು ಹಿಡ್ಕೊಳಕ್ಕಾಗಲ್ಲ, ತುಂಬಾ ಕಷ್ಟಪಡಬೇಕಾಗತ್ತೆ. ಏನೋ ಒಂದು ಇವಾಗ ಒಂದು ನಮ್ಮ ಒಂದು ಕಲಾವಿದರ ಒಂದು ಫೀಲ್ಡಲ್ಲಿ ಆಗಿರ್ಬೋದು, ಈ ಒಂದು ಪ್ರಪಂಚ ಎಲ್ಲರನ್ನೂ ಆಕರ್ಷಿಸುತ್ತೆ, ಆದರೆ ಕೈ ಹಿಡಿಯೋದು ಕೆಲವರನ್ನ ಮಾತ್ರ. ತುಂಬ ಇಷ್ಟಪಡ್ತಾರೆ, ಬಣ್ಣದ ಜಗತ್ತು ನೋಡಿದ ತಕ್ಷಣ ತುಂಬ ಇಷ್ಟಪಡ್ತಾರೆ, ವಾವ್ ಹಾಗಿರುತ್ತೆ ಹೀಗಿರುತ್ತೆ ಅಂತೆಲ್ಲ ತುಂಬ ಇಷ್ಟಪಡ್ತಾರೆ. ಅಂಥ ಇಷ್ಟಪಟ್ಟವರು ಏನೋ ಅವ್ರಿಗೆ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ. ಅವರಲ್ಲಿ ತುಂಬಾ ಟ್ಯಾಲೆಂಟ್ ಇರುತ್ತೆ, ತುಂಬ ಪ್ರತಿಭಾವಂತರಾಗಿರ್ತಾರೆ. ಸೊ ಎಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗಲ್ಲ ಅವ್ರಿಗೆ. ಅಂಥವರು ಯಾವುದೋ ಒಂದು ರಾಂಗ್ ಹ್ಯಾಂಡ್ಸಲ್ಲಿ ಸಿಕ್ಕಿ ಹಾಕೊಂಡ್ಬಿಡ್ತಾರೆ. ನಾಟ್ ದಟ್ ಐ ಆಮ್ ನಾಟ್ ಸೇಯಿಂಗ್ ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇಲ್ಲ. ಇದ್ದ ಕಡೆ ಕೆಟ್ಟದಿದ್ದೇ ಇರುತ್ತೆ, ಕೆಟ್ಟದಿದ್ದ ಕಡೆ ಒಳ್ಳೇದಿದ್ದೇ ಇರುತ್ತೆ. ಸೊ ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಥವ್ರನ್ನ ಒಂದು ಸ್ವಲ್ಪ ಚೇಂಜ್ ಮಾಡೋದಕ್ಕೆ ಕೂಡ ತುಂಬ ಜನ ಪ್ರಯತ್ನ ಪಡ್ತಾರೆ. ಅದನ್ನು ನೀವು ದಿನಾ ನ್ಯೂಸಲ್ಲಿ ನೋಡ್ತಿರ್ತೀರ, ಏನೋ ಏನೋ ಹೇಳ್ಬಿಟ್ಟು ಕರ್ಕೊಂಡು ಬರ್ತಾರೆ, ಇನ್ನೇನೋ ಆಗಿರುತ್ತೆ. ಬರೀ ಈ ಒಂದು ಫೀಲ್ಡಲ್ಲಿ ಅಂತ ಹೇಳ್ತಾ ಇಲ್ಲ, ಎಲ್ಲ ಫೀಲ್ಡಲ್ಲೂ. ಸೊ ಅದಕ್ಕೋಸ್ಕರ ಯೂತ್ನ ಒಂದು ಪ್ರಾಪರಾಗಿ ಒಂದು ಗುರಿ ಮುಟ್ಟಿಸುವಂಥ ಪ್ರಯತ್ನವನ್ನು ಯೂತ್ ಸ್ಟಾರ್ ಮಾಡ್ತಿದೆ. ಅದ್ರ ಬಗ್ಗೆ ಕೇಳಿ ನನಗೆ ಖುಷಿ ಆಯಿತು. ಸೊ ಐ ಹೋಪ್ ನಿಮ್ಮ ಟ್ಯಾಲೆಂಟ್ ಇಲ್ಲಿ ಮಿಸ್ಯೂಸ್ ಆಗಲ್ಲ, ಇಲ್ಲಿ ನೀವು ರೈಟ್ ಹ್ಯಾಂಡ್ಸ್ಗೆ ಹೋಗಿ ತಲುಪ್ತೀರಾ ಅನ್ನೋದು ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಯೂತ್ ಸ್ಟಾರ್, ಒಳ್ಳೇದಾಗಲಿ, ನಿಮ್ಮ ಕಡೆಯಿಂದ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಆಗಲಿ ಅಂತ ಕೇಳ್ಕೊಳ್ತೀನಿ. ಗಾಡ್ ಬ್ಲೆಸ್ ಯು ಆಲ್. ನಮ್ಮದೊಂದು ಟ್ಯಾಗ್ ಲೈನ್ ಇದೆ ಆಕ್ಚುಲಿ, ನಿಮ್ಮ ಕನಸಿಗೊಂದು ಬ್ರ್ಯಾಂಡ್ ನೇಮ್ ಯೂತ್ ಸ್ಟಾರ್. ನಿಮ್ಮ ಕನಸಿಗೊಂದು ಬ್ರ್ಯಾಂಡ್ ನೇಮ್ ಇದೆ ಇಲ್ಲಿ. ನಿಮ್ಮ ಕನಸಿಗೊಂದು ಬ್ರ್ಯಾಂಡ್ ನೇಮ್ ಯೂತ್ ಸ್ಟಾರ್. ಓಕೆ, ಥ್ಯಾಂಕ್ ಯು ಸೋ ಮಚ್.